ಬೇರೆ ಕೆಲಸ ಇಲ್ವೇನೋ ಸದಾ ಮೊಬೈಲ್ ಅದರಲ್ಲಿ ಆಟ ಮತ್ತೆ ಆಟಕ್ ಮುಟ್ಟಿದ್ರೆ ಕೈ ಕತ್ತರಿಸ್ಬಿಡ್ತೀನಿ ಏನ್ರಿ ಇದು ಯಾಕ್ರಿ ಮಕ್ಕಳ ಮೇಲೆ ರೆಕ್ತೀರಾ ಬಾಲ ಪೂರ್ತಿ ಕಂಪ್ಯೂಟರ್ ಕಲಿಯೋದಲ್ಲಿ ಇರ್ತೀರಾ ಒಂದಿನ ಆದ್ರೂ ಮಕ್ಕಳೊಂದಿಗೆ ನಗ್ತಾ ನಗ್ತಾ ಇರಬಾರ್ದಾ ಏಯ್ ಬಾಯಿ ಮುಚ್ಕೊಂಡು ಹೋಗೆ ಸುಮ್ಮನೆ ಉಪದೇಶ ಮಾಡಕ್ ಬರಬೇಡ್ವೆ बलि बिद्दु हाळाग होदे एरडु वर्षदिंद वर्मान इल्ल होद वर्ष ई माहिति मेळद अवळिगे बेळे सरियागि तेगेकागलिल्ल आद्रि वर्ष कष्ट पट्टु ओळ्ळे बेळे तेगेदिदीनि अदन्न आन्लैन अल्लि माराटनु माडायतु लेक्काचारद प्रकार कैगे सुमारु 3 लक्ष दुड्डु बरबेकु आद्रे निन्ने अवरु करे माडिदक्के ದುಡ್ಡಿನ ವಿಷಯ ಬಿಡಿ ನಿಮ್ಮ ಹತ್ರ ಮಾತಾಡಬೇಕು ಇವತ್ತು ಬರ್ತೀವಿ ಅಂದಿದ್ದಾರೆ ಅದಕ್ಕೆ ತುಂಬಾ ಭಯ ಆಗ್ತಿದೆ ಕಣ್ರಪ್ಪ ಇಲ್ಲಿ ರಾಮಣ್ಣ ಅಂದ್ರೆ ಯಾರು ನಾನೇ ಸ್ವಾಮಿ ನಾನೇ ಹೇಳಿ ಸ್ವಾಮಿ ತಾವ ಯಾರು ಓ ಓಕೆ ಓಕೆ ನಾನು ನಿನ್ನ ಫೋನ್ ಮಾಡಿದ್ನಲ್ಲ ನಿಮ್ಮ ಸಾಲದ ವಿಷಯವಾಗಿ ಮಾತಾಡಕ್ಕೆ ಓ ನಮಸ್ಕಾರ ಸ್ವಾಮಿ ನಮಸ್ಕಾರ ಬನ್ನಿ ಬನ್ನಿ ಕೂತ್ಕೊಳ್ಳಿ ಸ್ವಾಮಿ ನಾನು ನಿಮಗೆ ಸಕಲ ಮಾಹಿತಿಯನ್ನು ಕಳಿಸಿದ್ನಲ್ಲ ಸ್ವಾಮಿ ಎರಡು ವರ್ಷದಿಂದ ತಿಂಗಳಿಗೆ 4000 ಹಾಗೆ ಇಲ್ಲಿವರೆಗೂ ಬಡ್ಡಿನ ಸೇರಿ 1,10,000 ಸಾಲ ಆಗಿದೆ ಆದ್ರೆ ನಾನು ನನ್ನ ಬೆಳೆ ಮಾರಾಟದ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ ನನಗೆ ಆನ್ಲೈನ್ ಟ್ರೇಡಿಂಗ್ ಇಂದ ಗ್ರೀನ್ವಿಚ್ ಅನ್ನೋ ಕಂಪನಿ ಇಂದ ನನ್ನ ಬೆಳೆಗೆ 3,00,000 ಹಣ ಬರಬೇಕು ಮಿಸ್ಟರ್ ರಾಮಣ್ಣ ನಿಮ್ಮ ಮಾಹಿತಿನ ನಾನು ಓದ್ದೆ ಆದ್ರೆ ನಿಮಗೆ ಇದನ್ನು ತಿಳಿದಿಲ್ಲ ಅನ್ಸುತ್ತೆ ನೀವು ಬೆಳೆದ ಬೆಳೆ ತಾಂತ್ರಿಕ ದೋಷಗಳ ಕಾರಣದಿಂದ ರಿಜೆಕ್ಟ್ ಆಗಿದೆ ಅದನ್ನ ಗ್ರೀನ್ ಲಿಸ್ಟ್ನವರು ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಆದ್ರಿಂದ ನೀವೀಗ ಸಾಲದ 1,00,000 ಮತ್ತೆ ನಿಮ್ಮ ಬೆಳೆ ಟ್ರಾನ್ಸ್‌ಪೋರ್ಟೇಷನ್ ದುಡ್ಡು 20,000 ಸೇರಿ ಒಟ್ಟು 1,30,000 ಆಗಿದೆ ಅಲ್ಲ ಅಲ್ಲ ಏನಂತಿದ್ರೆ ಸ್ವಾಮಿ ನೀವು ನನ್ನ ಬೆಳೆ ಚೆನ್ನಾಗಿ ಇತ್ತಲ್ಲ ಸ್ವಾಮಿ ಯಾಕೆ ಸ್ವಾಮಿ ರಿಜೆಕ್ಟ್ ಮಾಡಿದ್ರು ನೋಡಿ ನಮ್ಮಣ್ಣ ಅದು ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಗೊಬ್ಬರ ಹಾಕಬೇಕು ಸಾವಯವದಲ್ಲಿ ಬೆಳೆಯಬೇಕು गोबर हाकि बेळे बेळेदिरोदरिंद तक्षण सावयव माडक्कागल्ल स्वामी 3 वर्षदल्लि क्रमेण सावयव बदलायिसबेकु स्वामी हागाद्रे नीवु 3 वर्षद नंतरने ग्रीनविच के माराट माडबेकु स्वामी स्वामी इवेल्ल माहिति नम मोदलु ನಿಮ್ ನೀಳ್ಲೇ ಇಲ್ಲಲ್ಲ ಸ್ವಾಮಿ ಇವೆಲ್ಲ ನೀವೇ ಕೇಳಿ ತಿಳ್ಕೊಳ್ಳಬೇಕು ಈಗ ಬೇರೆ ದಾರಿ ಇಲ್ಲ ಇನ್ 15 ದಿನದಲ್ಲಿ ನೀವು 1,30,000 ಪಾವತಿಸಬೇಕು ಬುದ್ಧಿ ಬುದ್ಧಿ ಕರುಣೆ ತೋರಿಸು ನನ್ನೊಳಿಯ ಆಟನಣ ಅಂತವ ಇಲ್ಲ ಬುದ್ಧಿ ಈ ಬುದ್ಧಿ ನಿಮ್ಮ ಮೊದಲೇ ಇರಬೇಕಾಗಿತ್ತು ಏನು ತಿಂಗಳಿಗೆ 4,000 ಹಾಗೆ 7 ವರ್ಷದಿಂದ ನೀವು ಮಜಾ ಮಾಡಿ सरकारी बैंक जेल मन ना बर रही पोलिस
ಗೊತ್ತಾ, ಜೈಲ್ ಹೋಗ್ಬೇಕು ಅನ್ನೋ ಭಯಕ್ಕೆ ಮನೆಗೆ ಸಿಹಿ ತಂದು ಅದರಲ್ಲಿ ವಿಷ ಬೆರೆಸಿ ಮಕ್ಕಳಿಗೆಲ್ಲ ಕೊಟ್ಟು ಹೆಂಡತಿಗೂ ಕೊಟ್ಟು ತಾನು ತಿಂದು ಕಡೆ ಕೊನೆ ಉಸಿರೆಳೆದ ಅಕ್ಕ. ಈಗ ಹೇಳು ರಾಮಕ್ಕ, ರಾವಣನ ಸಾವಿಗೆ ಯಾರ್ ಕಾರಣ? ಅಭಿವೃದ್ಧಿ ಅಂತ ಹಾರಾಡಿದ ಇದೇ ಪಕ್ಷ ಅಲ್ವಾ? ಛೇ 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 ಛೇ, ಎಂತ ಕೆಲಸ ಆಗೋಯ್ತು ಸುಬ್ಬಕ್ಕ. ರಾಮಣ್ಣ ಸ್ವಲ್ಪ ಯೋಚಿಸ್ಬೇಕಾಗಿತ್ತು, ಎಲ್ರ ಮಾತನ್ನು ಅಷ್ಟಾಗಿ ನಂಬಾರ್ದಾಗಿತ್ತು. ಅಯ್ಯೋ ನಮ್ ಹಳ್ಳಿ ಜನ ಅಕ್ಕ, ಏನೋ ಈ ಪಟ್ಟಣದಿಂದ ಬರೋ ಬುದ್ಧಿವಂತರು ನಮ್ಗೋಸ್ಕರ ನಮ್ ಏಳ್ಗೆಗಾಗಿ ಏನೋ ಮಾಡ್ತಿದ್ದಾರೆ ಅಂತ ಪೂರ್ತಿ ನಂಬಿರ್ತೀವಿ, ಆದ್ರೆ ಕಡೆಗೆ ಹೀಗ್ ಮೋಸ ಹೋಗ್ತೀವಿ. ನಿಂಗ್ ಗೊತ್ತಿಲ್ಲ ರಾಮಕ್ಕ, ರಾಮಣ್ಣನ್ ತರ ನಮ್ ಹಳ್ಳಿಲಿ ಸುಮಾರು 50 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಕೆಲವ್ರಿಗೆ ಈ ಸರ್ಕಾರದ ಮೇಲೆ ಎಷ್ಟು ಕೋಪ ಇತ್ತು ಗೊತ್ತಾ? ಉಸಿರ್ ಬಿಗಿ ಹಿಡಿದು ಎಲೆಕ್ಷನ್ ದಿಂದು ಬದುಕಿದ್ದು, ಆಮೇಲೆ ಅವತ್ತು ಪಕ್ಷದ ವಿರುದ್ಧ ಓಟ್ ಮಾಡಿ ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ರಕ್ಕ. ಅನ್ಸುತ್ತೆ ಹೋದ ಎಲೆಕ್ಷನ್ದಾಗೆ ನಮ್ಮ ಆಂಧ್ರದಾಗೆ ಈ ಪಕ್ಷ ಏಳು ಹೆಸರಿಲ್ದೆ ಅಳ್ಸೋಯ್ತು. ಎಲ್ರು ಅಭಿವೃದ್ಧಿ ಪಥದಲ್ಲಿ ಸಾಗಿರೋ ಪಕ್ಷ ನಾನು ಹೋದ್ದೆ. ಹೋದ ಎಲೆಕ್ಷನ್ ಸಮಯದಾಗ ಕೇವಲ 1 ತಿಂಗಳಾಗೆ 3,000 ರೈತರು ನಮ್ಮ ರಾಜ್ಯದಲ್ಲಿ ಭತ್ತ ಹತ್ಯೆ ಮಾಡ್ಕೊಂಡ್ರು. ಇದು ಒಂದ್ ವಿಶ್ವ ದಾಖಲೆ ಅಂತೆ. ಅಲ್ಲ ಅಕ್ಕ, ನಮ್ಮ ಹಳೆ ಪ್ರೆಸಿಡೆಂಟ್ ಆದ ಅಬ್ದುಲ್ ಕಲಾಂ ಸದಾ ಹೇಳ್ತಾ ಇರ್ತಾರೆ, ಕನಸು ಕಾಣ್ರಿ ದೊಡ್ಡ ದೊಡ್ಡ ಕನಸು ಕಾಣ್ರಿ ಅಂತಾರೆ. ಆದ್ರೆ ವಾಸ್ತವದಲ್ಲಿ ಈ ರೀತಿಯಾಗಿ ಕನಸು ಕಾಣೋ 100 ಮಂದಿಯಲ್ಲಿ ಕೇವಲ ಒಬ್ಬರ ಕನಸು ಮಾತ್ರ ನೆನಸಾಗುತ್ತೆ. ಉಳಿದ 99 ಜನರ ಕನಸು ಭಗ್ನ ಆದಾಗ ಅವ್ರಿಗೆ ಮತ್ತೆ ಬದುಕು ಶುರು ಮಾಡೋದಕ್ಕೆ ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಿ ಆಮೇಲೆ ಕನಸು ಕಾಣ್ರಿ ಅನ್ಬೇಕು. ಇಲ್ಲ ಅಂದ್ರೆ ಈ ರೀತಿಯಾಗಿ ಪ್ರತಿಯೊಂದು ಅಭಿವೃದ್ಧಿ ಹಿಂದೆನೂ ಆತ್ಮಹತ್ಯೆಗಳ ಸಂಖ್ಯೆ